नमस्कार बच्चों, हम लास्ट क्लास में मई पार्ट के बारे में पढ़ चुके हैं और समझ चुके हैं। मक्कले ना मई अन्नो पाठद बग्गे तिळ्कोंड्वि अल्वा हिंदिन तरगतियल्लि। सो नाविवत्तु इवुगळल्ल ई पाठदल्लिरुवंतह शब्दगळ अर्थवन्न तिळ्कोळ्ळोण। ओके मक्कले, नानु लास्ट क्लासल्लि निमगे हेळ्कोट्टिरो हागे मै एक बालक हूँ। सो इल्लि मै अंद्रे एनु ನೋಡಿ, ನಿಮ್ಮ ನೋಟ್ಸಲ್ಲಿ ನಾನು ಕೊಟ್ಟಿದ್ದೇನೆ. ಮೈ ಅಂದರೆ ನಾನು, ಬಾಲಕ್ ಅಂದರೆ ಹುಡುಗ, ಮೇರಾ ನನ್ನ, ನಾಮ್ ಹೆಸರು, ಮುಜೆ ನನಗೆ, ಪಡನ ಅಂದರೆ ಓದುವುದು, ಛೇ ವರ್ಷ್ ಅಂದರೆ 6 ವರ್ಷ, ಬಹುತ್ ಅಂದರೆ ತುಂಬ, ಅಚ್ಚ ಅಂದರೆ ಇಷ್ಟ, ಪಹಲಿ ಕಕ್ಷಾ 1ನೇ ತರಗತಿ. ಸೊ ಇದಿಷ್ಟೂ ಸಹ ನಿಮ್ಮ ಈ ಒಂದು ಲೆಸನ್ನಲ್ಲಿ ಇದೆ ಅಲ್ವಾ. ಸೊ ಏನಿದೆ, ಮೈ ಅಂತ ಇದೆ. ಮೈ ಅಂದರೆ ನಾನು, ಬಾಲಕ್ ಅಂದರೆ ಹುಡುಗ, ನಾನು ಒಬ್ಬ ಬಾಲಕ, ಮೇರಾ ನಾಮ್, ಮೇರಾ ಅಂದರೆ ನನ್ನ, ನಾಮ್ ಅಂದರೆ ಹೆಸರು, ನನ್ನ ಹೆಸರು ಅಶೋಕ್, ಮೈ ಅಂದರೆ ನಾನು, ನನಗೆ ನಾನು 6 ವರ್ಷದವನು, ಛೇ ವರ್ಷ್ ಕಾ ಹೂಂ ನಾನು 6 ವರ್ಷದವನು. ನೆಕ್ಸ್ಟ್ ಲೈನ್ ಮೈ ಪಹಲಿ ಕಕ್ಷಾ, ಪಹಲಿ ಕಕ್ಷಾ ಅಂದರೆ ನಿಮಗೆ ಇಲ್ಲಿ ನಾನು ಹೇಳಿದ್ದೀನಿ, ಪಹಲಿ ಕಕ್ಷಾ ಅಂದರೆ 1ನೇ ತರಗತಿ. ಸೊ ಮೊದಲನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ. ಮುಜೆ ಪಡನಾ ಬಹುತ್ ಅಚ್ಚ ಲಗ್ತಾ ಹೇ, ಮುಜೆ ಅಂದರೆ ನನಗೆ, ಪಡನ ಅಂದರೆ ಓದುವುದು, ಬಹುತ್ ಅಂದರೆ ತುಂಬ, ಅಚ್ಚ ಅಂದರೆ ಇಷ್ಟ. ಸೊ ನನಗೆ ಓದುವುದೆಂದರೆ ತುಂಬ ಇಷ್ಟ ಆಗುತ್ತೆ, ಲಗ್ತಾ ಹೇ ಅಂದರೆ ಆಗುತ್ತೆ, ಗೊತ್ತಾಯ್ತಲ್ವಾ. ಸೊ ಈಗ ಅಭ್ಯಾಸ ನೋಡಿ. ಅಭ್ಯಾಸ ಖಾಲಿ ಜಗ ಬರೋ. ಸೊ ಫಸ್ಟು ಬಾಲಕ ನಾಮ್ ಡ್ಯಾಶ್ ಹೇ ಅಂತ ಇದೆ, ಅದಕ್ಕೆ ಆನ್ಸರು ಅಶೋಕ್. ಬಾಲಕ್ ಡ್ಯಾಶ್ ವರ್ಷ ಕಾ ಹೇ, ಸೊ ಛೇ ವರ್ಷ ಕಾ ಹೇ. ಬಾಲಕ್ ಡ್ಯಾಶ್ ಕಕ್ಷಾ ಮೇ ಪಡ್ತಾ ಹೇ, ಪಹಲಿ ಕಕ್ಷಾ ಮೇ ಪಡ್ತಾ ಹೇ. ಇಲ್ಲಿ ನೋಡಿ, ನಿಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿದ್ದೇನೆ ಇಲ್ಲಿ. ಪ್ರಶ್ನೋ ಕಾ ಉತ್ತರ್ ಲಿಖಿಯೇ. ಸೊ ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ಇಲ್ಲಿ ನನ್ನ ಹೆಸರು ಅಶೋಕ್ ಅಂತ ಹೇಳ್ತಿದ್ದಾನೆ ಅಲ್ವಾ, ಮೇರೆ ನಾಮ್ ಅಶೋಕ್ ಹೇ ಅಂತ ಹೇಳ್ದ. ನಾವು ಅದಕ್ಕೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ನೀವು ಕಲಿಬೇಕಂದ್ರೆ ಯಾವ ರೀತಿ ಕಲಿಬಹುದು ಅಂತಂದರೆ ನೋಡಿ, ಈಗ ನಾನು ಟೀಚರ್ ಅಲ್ವಾ. ಸೊ ನಿಮ್ಮನ್ನು ಕ್ವಶನ್ ಕೇಳ್ತೀನಿ, ಏನಂತ, ತುಮಾರ ನಾಮ್ ಕ್ಯಾ ಹೇ, ನಿನ್ನ ಹೆಸರು ಏನು. ತುಮಾರ ಅಂದರೆ ನಿನ್ನ, ನಾಮ್ ಅಂದರೆ ಹೆಸರು. ಸೊ ನಿನ್ನ ಹೆಸರು ಏನು ಅಂತ ಕೇಳ್ತೀನಿ ಅಲ್ವಾ. ಅದಕ್ಕೆ ನೀವೇನು ಆನ್ಸರ್ ಮಾಡಬೇಕು, ಮೇರಾ, ಮೇರಾ ನಾಮ್ ಡ್ಯಾಶ್ ಹೇ. ಸೊ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನ ನಿಮ್ಮ ನಿಮ್ಮ ಹೆಸರುಗಳನ್ನು ಇಲ್ಲಿ ಬರೀರಿ, ಗೊತ್ತಾಯ್ತಾ. ಅಕ್ಷಯ ಇದ್ದೀರಾ, ಹೇಮಂತ್ ಇದ್ದಾನೆ, ತುಷಾರ, ಅನ್ನಪೂರ್ಣ ಈ ಥರ ಇದ್ದೀರಾ ಅಲ್ವಾ. ಸೊ ಮೇರ ನಾಮ್ ವೈಶಾಖ್ ಹೇ, ಮೇರ ನಾಮ್ ತುಷಾರ ಹೇ. ಈ ರೀತಿ ನಿಮ್ಮ ಹೆಸರನ್ನು ಬರಿಬೇಕು. ಕ್ವಶನ್ ಯಾವ ಕ್ವಶನ್ ಕೇಳಿದಾಗ, ತುಮಾರ ನಾಮ್ ಕ್ಯಾ ಹೇ ಅಂತ ಕೇಳಿದಾಗ, ನಿನ್ನ ಹೆಸರು ಏನು ಅಂತ ಕೇಳಿದಾಗ ನೀವು ಮೇರ ನಾಮ್ ಏನಿದೆ ಅದನ್ನು ಬರಿಬೇಕು, ಆಯಿತಾ. ಹಾಗೇ ಇವಾಗ ಅವನೇನು ಹೇಳ್ಕೊಳ್ತಾನೆ, ಅಶೋಕ್ ಮೈ ಛೇ ವರ್ಷ ಕಾ ಹೂಂ, ಆಮೇಲೆ ಮೈ ಪಹಲಿ ಕಕ್ಷಾ ಮೇ ಪಡ್ತಾ ಹೂಂ ಅಂತ ಹೇಳ್ದ ಅಲ್ವಾ. ಅದಕ್ಕೆ ನಾವು ಏನು ಕ್ವಶನ್ ಕೇಳಬೇಕು ಅಂದರೆ, ಇವಾಗ ನಾನೇ ನಿಮ್ಮನ್ನು ನೀವು ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ ಅನ್ನೋದಕ್ಕೆ ಹಿಂದಿನಲ್ಲಿ ಏನು ಕೇಳ್ತೀನಿ, ತುಮ್ ಕೋನ್ಸಿ ಕಕ್ಷಾ ಮೇ ಪಡ್ತೀ ಹೋ ಅಂತ ಕೇಳ್ತೀನಿ. ತುಮ್ ಅಂದರೆ ನೀನು, ನೀನು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀಯಾ ಅಂತ ಕ್ವಶನ್. ಸೊ ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಾ ಅಂತ ಕೇಳ್ತೀವಿ, ತುಮ್ ಕೋನ್ಸಿ ಕಕ್ಷಾ ಮೇ ಪಡ್ತೀ ಹೋ ಅಂತ. ಆಗ ನೀವೇನು ಹೇಳಬೇಕು, ಮೈ ಪಾಂಚ್ವಿ ಕಕ್ಷಾ ಮೇ ಪಡ್ತಾ ಹೂ, ನಾನು 5ನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ. ಅರ್ಥ ಆಯ್ತಲ್ವ ಮಕ್ಕಳೇ, ಇಲ್ಲಿ ತುಮ್ ಅಂದರೆ ನೀನು, ಗೊತ್ತಾಯ್ತು. ಕೋನ್ ಅಂದರೆ ಯಾವ, ಓಕೆನಾ. ತುಮ್ ಕೋನ್ಸಿ ಕಕ್ಷಾ ಮೇ ಪಡ್ತೀ ಹೋ ಅಂದರೆ ಮೈ ಪಾಂಚ್ವಿ ಕಕ್ಷಾ ಮೇ ಪಡ್ತಾ ಹೂ. ಸೊ ಅಲ್ಲಿ ಸೆಂಟೆನ್ಸ್ ಬಂದಿರೋದಕ್ಕೂ ಇದಕ್ಕೂ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಹಾಗೇ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳೋದಕ್ಕೆ ಅವನು ಹೇಳ್ಕೊಳ್ತಾ ಇದ್ದಾನೆ, ಮೈ ಛೇ ವರ್ಷ ಕಾ ಹೂ ಅಂತ. ಸೊ ನಾವು ಇವಾಗ ಕ್ವಶನ್ ನಿಮ್ಮನ್ನು ಕೇಳ್ತೀವಿ,
ಏನಂತ ತುಮೆ ಕಿತನ ವರ್ಷ ಹೇ ನಿನಗೆ ಎಷ್ಟು ವರ್ಷ ತುಮೆ ಅಂದರೆ ನಿನಗೆ ನಿನಗೆ ಕಿತನ ಅಂದರೆ ಎಷ್ಟು ನಿನಗೆ ಎಷ್ಟು ವರ್ಷ ಆಗಿದೆ ಅಂತ ಕೇಳ್ತೇವೆ ಆಗ ನೀವೇನು ಹೇಳಬೇಕು ಮುಜೆ ಗ್ಯಾರಾ ವರ್ಷ ಹೇ ನನಗೆ ಹನ್ನೊಂದು ವರ್ಷ ಈ ರೀತಿ ಗೊತ್ತಾಯ್ತಲ್ವಾ ಸೊ ಮೈ ಅನ್ನೋದಕ್ಕೆ ನಾವು ಕ್ವಶನ್ಸ್ ಹಾಕ್ದಾಗ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಯ್ತಲ್ವ ಮಕ್ಕಳೇ ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ದೀಪಾವಳಿ ಬಗ್ಗೆ ಹೇಳ್ಕೊಡ್ತೇನೆ ಓಕೆ ನಮಸ್ಕಾರ